ಆತ್ಮೀಯ ಸ್ನೇಹಿತರೆ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಕಷ್ಟು ಜನ ಅಭ್ಯರ್ಥಿಗಳು ನನಗೆ ಕೇಳ್ತಾ ಇದ್ರು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ಕ್ಲಾಸನ್ನು ಮಾಡಿಕೊಡಿ ಸರ್ ಅಂತ. ಸೊ ಈ ಒಂದು ತರಗತಿಯನ್ನು ನಿಮಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದು ಕೇವಲ ಶಿಕ್ಷಕರ ಅರ್ಹತಾ ಪರೀಕ್ಷೆಗಷ್ಟೇ ಅಲ್ಲದೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ, ಅಂದರೆ ಜಿ ಕೆಗೆ ಸಂಬಂಧಪಟ್ಟಂತೆ ಎಫ್ ಡಿ ಎ ಎಸ್ ಡಿ ಎ ಕೆ ಪಿ ಎಸ್ ಸಿಯ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸದ್ಯ ನೀವು ಟಿ ಟಿಯನ್ನು ಬರಿತಾ ಇದ್ದೀರಿ, ನಿಮಗೂ ಕೂಡ ಪತ್ರಿಕೆ ಒಂದು ಆಗಿರ್ಬೋದು, ಇ ವಿ ಎಸ್ ಸಿಗೆ ಅಥವಾ ಪತ್ರಿಕೆ ಎರಡು ಒಂದು ಸಿದ್ಧತೆ ನಡೆಸಿದರೆ, ಇನ್ನು ಮುಂದೆ ಜಿ ಪಿ ಎಸ್ ಟಿ ಆರ್ ಕಾಲದ ಕೂಡ ನಿಮಗೆ ಈ ಒಂದು ಪಾಯಿಂಟ್ಸ್ ನೋಟ್ಸ್ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತದೆ. ಅಂದರೆ ನಾನು ಓದಿರುವಂತಹ ಕೆಲವೊಂದು ಅಂಶಗಳನ್ನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಸರ್, ನಂದು ಮೂಲತಃ ವಿಜ್ಞಾನ ವಿಷಯದ ಸಬ್ಜೆಕ್ಟ್ ಆದರೂ ಕೂಡ ಎಲ್ಲರಿಗೂ ಕೂಡ ಕಾಮನ್ ಆಗಿ ಹಿಸ್ಟ್ರಿ ಬೇಕೇ ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಅಂಶಗಳನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ನಾವು ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಳ್ತೀವಿ, ಅಂದರೆ ಟಿ ಇ ಟಿ ಅಂತ ನಾವು ಪ್ರಿಪೇರ್ ಆಗ್ತಾ ಇರ್ತೀವಿ, ಅಥವಾ ಕೆ ಪಿ ಎಸ್ ಸಿಯಿಂದ ಕಾಲಾಗ್ತಕ್ಕಂಥ ಎಫ್ ಡಿ ಎ ಎಸ್ ಡಿ ಎಗೆ ನಾವು ಏನು ಮಾಡ್ತಾ ಇರ್ತೀವಿ, ಜಾಬನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಪರೀಕ್ಷೆಗಳನ್ನು ಬರಿತೀವಿ. ಯಾವ ರೀತಿಯಾಗಿ ತರಬೇತಿಯನ್ನು ನಾವು ಪಡಿಬೇಕು, ಯಾವ ರೀತಿಯಾಗಿ ನಾವು ಅದಕ್ಕೆ ಅಭ್ಯಾಸವನ್ನು ಮಾಡಬೇಕು ಅಂದರೆ, ಬಹಳ ಸಿಂಪಲ್ಲಾಗಿ ನೀವು ನೆನಪಿಟ್ಕೋಬೇಕು ಇದಕ್ಕೆ, ಒಂದು ಒಂದು ಸಾಮರ್ಥ್ಯಗಳ ಆಧಾರದ ಮೇಲೆ ನಾವು ಮಕ್ಕಳಿಗೆ ನಾವೇನಾದರೂ ಕಲಿಸ್ತಿದ್ದೀವಿ ಅಂದಾಗ ಆ ಸಾಮರ್ಥ್ಯಗಳನ್ನು ನಾವು ಹೊಂದಿದೀವೋ ಇಲ್ಲೋ ಅಂತಕ್ಕಂಥದ್ದು. ಸೊ ಯಾವ್ಯಾವ ಸಾಮರ್ಥ್ಯಗಳು, ಇದು ಭಾಳ ಇಂಪಾರ್ಟೆಂಟ್ ನೋಡಿ, ಸಾಮರ್ಥ್ಯಗಳನ್ನು ನಾವು ಕಲ್ತಿರಬೇಕು ಅಂದರೆ ಆ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್, ನೀವು ವಿಜಯನಗರದ ಒಂದು ಹರಸು ಮನೆತನಗಳು ಅಂತ ಒಂದು ಪಾಠ ಕೇಳಿದಿರ, ಅದರ ಒಂದು ಸಾಮರ್ಥ್ಯಗಳು ಏನಿರುತ್ತೆ ಅಂದರೆ, ವಿಜಯನಗರದ ಅರಸರ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ಅಂದರೆ ಆ ಸಾಧನೆಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರಬಹುದು. ವಿಜಯನಗರ ಕಾಲದ ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಮತ್ತು ಸಾಹಿತ್ಯ ಮುಂತಾದವುಗಳನ್ನು ನೀವು ತಿಳ್ಕೊಂಡಿರಬೇಕು, ಅದರ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇನ್ನು ವಿಜಯನಗರ ಕಾಲದ ಕಲೆ ವಾಸ್ತುಶಿಲ್ಪಗಳ ಸ್ವರೂಪ ಅರಿತುಕೊಳ್ಬೇಕು, ವಿಜಯನಗರದ ಅರಸರು ಅನುಸರಿಸಿದಂಥ ಧರ್ಮ ಸಮನ್ವಯತೆಯನ್ನು ತಿಳಿದುಕೊಳ್ಬೇಕು, ಹಾಗೆ ವಿಜಯನಗರು ಎಲ್ಲೆಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡಿದರು, ಯಾವ ಸ್ಥಳಗಳಲ್ಲಿ ಅವರ ಒಂದು ಮನೆತನ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ, ಅದೆಲ್ಲ ತಿಳ್ಕೊಂಡಿರಬೇಕಾಗತ್ತೆ, ಅದರ ಮೇಲೆ ಪ್ರಶ್ನೆಗಳು ಬರುತ್ತೆ. ಸೊ ನೋಡೋಣ, ಈಗ ಈ ತರಗತಿಯಲ್ಲಿ ನಾನು ಆ ಥರದ ಒಂದು ಹೈಲೈಟ್ಸನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇದೀಗ ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡದಲೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಿಮಗೆ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಈಸಿಯಾಗಿ ಬರುತ್ತೆ, ನೀವು ವೀಡಿಯೋಗಳನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ವೀಡಿಯೋ ನೋಡಿ, ನಿಮ್ಮ ಅನಿಸಿಕೆ ಹೇಗಿತ್ತು ಮತ್ತು ನೀವು ಯಾವ ರೀತಿ ಪಾಯಿಂಟ್ಸ್ ನೋಟ್ಸನ್ನು ಮಾಡ್ಕೊಂಡಿದ್ದೀರಿ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರು ಅಂತ ನೋಡ್ತಾ ಹೋಗೋಣ. ಸೊ ನೀವು ನಿಮ್ಮ ನೋಟ್ಸ್ಗೂ ಇದಕ್ಕೂ ಕಂಪೇರ್ ಮಾಡ್ಕೊಳ್ಬೋದು. ಸೊ ಮೊದಲನೇ ಪಾಯಿಂಟನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಿತವಾದಂತಹ ವರ್ಷ 1336. ಈ ಸಾಮ್ರಾಜ್ಯವನ್ನು ತುಂಗಭದ್ರ ನದಿಯ ದಕ್ಷಿಣ ದಂಡೆಯ ಮೇಲೆ ಸ್ಥಾಪನೆ ಮಾಡಲಾಯಿತು. ಸೊ ಎಲ್ಲಿ ಅಂತ ಕೇಳ್ಬೋದು, ಯಾವಾಗ ಅಂತ ಕೂಡ ಕೇಳ್ಬೋದು. ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯಿತು. ಎಲ್ಲಿ ಅಂತ ಕೂಡ ನಿಮಗೆ ಕೇಳಿದ್ರೆ, ತುಂಗಭದ್ರ ನದಿಯ ದಡೆಯ ದಕ್ಷಿಣ ದಂಡೆಯ ಮೇಲೆ ಸ್ಥಾಪನೆ ಮಾಡಲಾಯಿತು. ಇದು ಬಹಳ ಪ್ರಮುಖವಾದಂತಹ ಒಂದು ಅಂಶ. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಹೇಳಿದ್ರೆ, ಹರಿಹರ ಮತ್ತು ಬುಕ್ಕರಾಯ. ಹಂಪಿಯು ಇವರ ರಾಜಧಾನಿಯಾಗಿತ್ತು. ಸೊ ಅವರ ಸ್ಥಾಪಕರನ್ನು ಕೇಳ್ಬೋದು, ಹರಿಹರ ಮತ್ತು ಬುಕ್ಕರಾಯ ಅವರು ಅದನ್ನು ಸ್ಥಾಪನೆ ಮಾಡ್ತಾರೆ, ವಿಜಯನಗರದ ಸ್ಥಾಪಕರಾಗಿರ್ತಾರೆ. ಇನ್ನು ಇದು ಹಂಪಿ ಅಂತಕ್ಕಂಥದ್ದು ಇವರ ರಾಜಧಾನಿ ಆಗಿತ್ತು. ಹಾಗೆ ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿದವು ಅಂತ ಕೇಳಿದರೆ, 4 ರಾಜಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಸೊ ಯಾವ್ಯಾವ 4 ರಾಜಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತವೆ ಅಂತೇಳಿದ್ರೆ, ಪ್ರಮುಖವಾಗಿ ನಿಮಗೆ ಗೊತ್ತಿರಲಿ, ಸೊ ಒಂದು ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವೀಡು ವಂಶ. ಈ ರೀತಿ 4 ರಾಜಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರ್ತವೆ. ಸೊ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಪುಸ್ತಕದ ಹೆಸರುಗಳು ಮತ್ತು ಅದನ್ನು ಬರೆದಿರ್ತಕ್ಕಂಥವರ ಬಗ್ಗೆ ಕೇಳ್ಬೋದು. ನಿಮಗೆ ಗಂಗಾದೇವಿ ಅವರು ಬರೆದಿರ್ತಕ್ಕಂಥ ಕೃತಿ ನಿಮಗೆ ಪರೀಕ್ಷೆಗಳಲ್ಲಿ, ಇಂದಿನ ಎಫ್ ಡಿ ಎ ಪರೀಕ್ಷೆಯಲ್ಲಿ ನಾನು ಅದು ಎಸ್ ಡಿ ಎ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆನ ನೋಡಿದ್ದೆ. ಅದೇ ರೀತಿ ಅದನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಸೊ ಗಂಗಾದೇವಿ ಬರೆದಿರ್ತಕ್ಕಂತಹ ಒಂದು ಕೃತಿ, ಆ ಒಂದು ಕೃತಿ ಯಾವುದಪ್ಪ ಅಂದರೆ ಮಧುರ ವಿಜಯಂ ಅಂಥೇಳಿ. ಅಂದರೆ ಹರಿಹರನಿಗೆ ಪುತ್ರ ಸಂತಾನ ಇಲ್ಲದಿದ್ದರಿಂದ ಅವನ ಮರಣದ ನಂತರ ಸಹೋದರನಾದಂತಹ ಬುಕ್ಕರಾಯ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಈತನ ಕಾಲದಲ್ಲಿ ಮಧುರೆಯ ಸುಲ್ತಾನನನ್ನು ಸೋಲಿಸಿದ ಬುಕ್ಕರಾಯನ ಪುತ್ರ
ಕಂಪಣನು ಏನ್ ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಆ ಒಂದು ದಿಗ್ವಿಜಯವನ್ನು ಕುರಿತು ಕಂಪಣನ ರಾಣಿ ಈ ಗಂಗಾದೇವಿ ಅಂತ ನಾನು ಏನ್ ಹೇಳಿದೆ, ಅವರು ಮಧುರ ವಿಜಯಂ ಅಂತಕ್ಕಂಥ ಒಂದು ಸಂಸ್ಕೃತ ಕೃತಿಯಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿರ್ತಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ, ಬಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕು ಅಂತಕ್ಕಂಥದ್ದು ನೋಡ್ಕೋಬೇಕಿಲ್ಲಿ. ಹಾಗೇನೆ ಅಲ್ಲಿ ಶ್ರವಣ ಬೆಳಗೊಳ ಶಾಸನ ಅವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಸಂಗಮ ವಂಶದ ಪ್ರಸಿದ್ಧ ದೊರೆ ಅಂತ ನಿಮ್ಮನ್ನು ಕೇಳಿದ್ರೆ, ಸೊ ಯಾರು ಸಂಗಮ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂತ ಹೇಳಿದ್ರೆ, ಎರಡನೇ ಪ್ರೌಢದೇವರಾಯ. ಪ್ರೌಢದೇವರಾಯನ ಬಿರುದುಗಳು ಯಾವ್ಯಾವುವು ಅಂತ ನಾವು ನೋಡೋದಾದರೆ, ಇವು ಕೂಡ ಸಂಗಮ ವಂಶದ ಪ್ರಸಿದ್ಧನಾದಂತಹ ದೊರೆ ಎರಡನೇ ಪ್ರೌಢದೇವರಾಯ, ಇವರಿಗೆ ಅನೇಕ ಬಿರುದುಗಳಿದ್ದವು. ಅದರಲ್ಲಿ ಪ್ರಮುಖವಾದ ಮೂರು ಬಿರುದುಗಳನ್ನು ನಾವಿಲ್ಲಿ ನೋಡೋಣ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದು. ಅದರಲ್ಲಿ ಗಜ ಬೇಂಟೆಗಾರ ಅಂತಕ್ಕಂಥದ್ದು ಒಂದು, ಇನ್ನು ಚತು ಸಮುದ್ರಾಧೀಶ್ವರ ಅಂತಕ್ಕಂಥದ್ದು, ಮತ್ತು ಹರಿರಾಯ ವಿಬಾಡ ಅಂತಕ್ಕಂಥದ್ದು ಇನ್ನೊಂದು. ಮೂರು ಬಿರುದುಗಳನ್ನು ಅವರು ಹೊಂದಿದ್ದರು ಸಂಗಮ ವಂಶದ ಪ್ರಸಿದ್ಧ ದೊರೆ ಎರಡನೇ ಪ್ರೌಢದೇವರಾಯ. ಈ ಎರಡನೇ ಪ್ರೌಢದೇವರಾಯನ ಪ್ರಸಿದ್ಧ ದಂಡನಾಯಕ ಯಾರಾಗಿದ್ದರು ಅಂದರೆ ಲಕ್ಕಣ್ಣ ದಂಡೇಶ ಆಗಿದ್ದರು. ಪ್ರಸಿದ್ಧ ದಂಡನಾಯಕ ಲಕ್ಕಣ್ಣ ದಂಡೇಶ. ಇನ್ನು ಪ್ರೌಢದೇವರಾಯನ ಆಸ್ಥಾನಕ್ಕೆ ಬಂದಂಥ ವಿದೇಶಿ ರಾಯಭಾರಿ, ಸಾಕಷ್ಟು ಬಾರಿ ಇದನ್ನು ನೀವು ಕೇಳಿರ್ಬೋದು, ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಇದೆ. ವಿದೇಶಿ ರಾಯಭಾರಿ ಯಾರು, ಈ ಪ್ರೌಢದೇವರಾಯನ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಬಂದಿರತಕ್ಕಂಥವನು ಯಾರಪ್ಪ ಅಂದರೆ, ಅವನು ಅಬ್ದುಲ್ ರಜಾಕ್ ಅಂಥೇಳಿ. ಅವನು ಯಾವ ದೇಶದಿಂದ ಬಂದಿದ್ದ, ಪರ್ಷಿಯಾದಿಂದ ಬಂದಿದ್ದ. ನೋಡಿ, ಪರ್ಷಿಯಾದಿಂದ ಬಂದಿದ್ದಂತಹ ವಿದೇಶಿ ರಾಯಭಾರಿ ಯಾರು ಅಂತ ಕೇಳ್ಬೋದು. ಅಬ್ದುಲ್ ರಜಾಕ್ ಅಥವಾ ಪ್ರೌಢದೇವರನ ಆಸ್ಥಾನಕ್ಕೆ ಬಂದಂತಹ ವಿದೇಶಿ ರಾಯಭಾರಿ ಅಬ್ದುಲ್ ರಜಾಕ್ ಈ ದೇಶದವರು ಅಂದರೆ ಪರ್ಷಿಯಾ. ಸೊ ಈ ರೀತಿ ಯಾವುದೇ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು ಪರೀಕ್ಷೆಗಳಲ್ಲಿ. ಹಾಗೆ ತುಳುವ ವಂಶದ ಹಾಗೂ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣದೇವರಾಯ, ಇದು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಗೊತ್ತಿದೆ ನಿಮಗಿದು ಹೈಲೈಟ್ ಆಗಿ. ಅಂದರೆ ಶ್ರೀಕೃಷ್ಣದೇವರಾಯನನ್ನು ನಾವು ವಿಜಯನಗರ ಸಾಮ್ರಾಜ್ಯದ ಮತ್ತು ತುಳುವ ವಂಶದ ಪ್ರಸಿದ್ಧ ದೊರೆ ಅಂತೇಳಿ ಕರಿತೀವಿ. ಈ ಶ್ರೀಕೃಷ್ಣದೇವರಾಯನಿಗೂ ಕೂಡ ಸಾಕಷ್ಟು ಬಿರುದುಗಳು ಇದ್ವು. ಅದರಲ್ಲಿ ಪ್ರಮುಖವಾಗಿರತಕ್ಕಂಥ ಬಿರುದುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ. ಸೊ ಶ್ರೀಕೃಷ್ಣದೇವರಾಯನ ಪ್ರಮುಖವಾದ ಬಿರುದುಗಳು ಅಂದರೆ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಆಂಧ್ರ ಭೋಜ ಅಂತೇಳಿ ಕೂಡ ಇವರಿಗೆ ಇರುವಂಥ ಇನ್ನೊಂದು ಬಿರುದು. ಹಾಗೆ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು, ಸೊ ಇಲ್ಲೂ ಕೂಡ ಅವರ ಆಸ್ಥಾನಕ್ಕೂ ಕೂಡ ಅನೇಕ ವಿದೇಶಿ ಪ್ರವಾಸಿಗರು ಭೇಟಿ ನೀಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೂರು ಜನ ಇದ್ದಾರೆ, ಅವ್ರು ಯಾರು ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯವರು ರಾಬರ್ಟ್ ಸೀವೆಲ್ ಅಂತಕ್ಕಂಥವರು, ಹಾಗೆ ಡೊಮಿಂಗೋ ಪಯಾಸ್ ಎರಡನೇವರು, ಮತ್ತು ಪಾರ್ಸಿ ಬ್ರೌನ್ ಅಂತಕ್ಕಂಥವರು ಮೂರನೆಯವರು. ಇವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಲ್ಲಿ ಪ್ರಮುಖವಾದಂತಹ ಒಂದು ವಿದೇಶಿ ಪ್ರವಾಸಿಗರು. ಅದರಲ್ಲಿ ನಿಮಗೆ ಈ ರಾಬರ್ಟ್ ಸೀವೆಲ್ ಅಂತಕ್ಕಂಥವರ ಒಂದಷ್ಟು ಮಾತುಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಅಸಾಮಾನ್ಯ ನೋಡಿ, ಅವರು ಶ್ರೀಕೃಷ್ಣದೇವರಾಯನ ಆಳ್ವಿಕೆಯ ಕುರಿತು ವಿಜಯನಗರ ಸಾಮ್ರಾಜ್ಯವನ್ನು ಸಂಬಂಧಪಟ್ಟಂತೆ ಹೇಳ್ತಾರೆ. ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಾಂತ್ರಿಕ ನಿಪುಣನಾಗಿದ್ದ ಕೃಷ್ಣದೇವರಾಯನು ಶತ್ರುಗಳನ್ನು ಸೆದೆಬಿಡಿದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅಂಥೇಳಿ ಇತಿಹಾಸಕಾರರಾಗಿರ್ತಕ್ಕಂಥ ರಾಬರ್ಟ್ ಸೀವೆಲ್ರವರು ಹೇಳ್ತಾರೆ. ಸೊ ಹಾಗೆ ಅವರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಅವರು ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ರಿಂದನೇ ನಾವು ಇವತ್ತು ಇತಿಹಾಸಗಳನ್ನು ಇಷ್ಟು ಈಸಿಯಾಗಿ ಓದಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಮೂರು ಜನ ವಿದೇಶಿ ಪ್ರವಾಸಿಗರನ್ನು ನೀವು ನೆನ್ಪಿಟ್ಕೊಳ್ಳಿ. ಇನ್ನು ರಕ್ಕಸ ತಂಗಡಿ ಕದನ ನಡೆದಂಥ ವರ್ಷ ಯಾವುದು? ಸೊ ಈ ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು ನಡೆದಿರತಕ್ಕಂಥದ್ದು 1565 ಜನವರಿ 23ನೇ ತಾರೀಕು ನಡೀತು. ಜನವರಿ 23ರಂದು ಈ ಒಂದು ರಕ್ಕಸ ತಂಗಡಿ ಕದನ ನಡೀತು. ಈ ಕದನ ಅಳಿಯ ರಾಮರಾಯ ಮತ್ತು ದಖನ್ ಸುಲ್ತಾನರ ನಡುವೆ ನಡೆಯಿತು. ಸೊ ಇದನ್ನು ಕೂಡ ಕೇಳ್ತಾರೆ, ದಖನ್ ಸುಲ್ತಾನ ಮತ್ತು ಅಳಿಯ ರಾಮರಾಯರ ನಡುವೆ ಈ ಒಂದು ಕದನ ನಡೀತದೆ. ಶ್ರೀಕೃಷ್ಣದೇವರಾಯನ ಪ್ರಮುಖ ಕೃತಿಗಳು ಯಾವುವು? ಇವು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ನೋಡಿ, ಶ್ರೀಕೃಷ್ಣದೇವರಾಯ ಯಾವ್ಯಾವ ಕೃತಿಗಳನ್ನು ಬರೀತಾರೆ ಅಂದರೆ, ಜಾಂಬವತಿ ಕಲ್ಯಾಣ, ಮದಲಸ ಚರಿತಂ, ರಸಮಂಜರಿ ಮತ್ತು ತೆಲುಗಿನಲ್ಲಿ ರಚಿಸಿದಂತಹ ಅಮುಕ್ತ ಮೌಲ್ಯದ. ಸೊ ಈ ಒಂದು ಪ್ರಶ್ನೆ ಕೂಡ ನಾನು ಒಂದು ಪರೀಕ್ಷೆಯಲ್ಲಿ ಕೇಳಿದ್ದೀನಿ. ಅಂದರೆ ನಾವು ಬರೆಯುವಂಥ ಸಂದರ್ಭದಲ್ಲಿ ಒಂದು ಪರೀಕ್ಷೆಯಲ್ಲಿ ಈ ಅಮುಕ್ತ ಮೌಲ್ಯದ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಅದು ಯಾವ ಭಾಷೆಯಲ್ಲಿದೆ ಅಂದರೆ ತೆಲುಗಿನಲ್ಲಿ ಅದರ ರಚನೆ ಆಗಿದೆ. ಅಮುಕ್ತ ಮೌಲ್ಯದ ಒಂದು ಶ್ರೀಕೃಷ್ಣದೇವನ ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿಗಳಲ್ಲಿ ಒಂದು. ಹಾಗೆಯೇ ಬಹುಮನಿ
ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವರ್ಷ 1347 ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಾಪಕ ಮತ್ತು ಪ್ರಸಿದ್ಧವಾದ ಸುಲ್ತಾನ ಯಾರು ಅಂತ ನೋಡೋದಾದರೆ, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಪ್ರಸಿದ್ಧ ಸುಲ್ತಾನ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂಥೇಳಿ. ಸೊ ಇವರು ಅದರ ಒಂದು ಸ್ಥಾಪಕ ಆಗಿರ್ತಾರೆ. ಪ್ರಸಿದ್ಧ ಸುಲ್ತಾನರು ಯಾರು ಅಂತ ನೋಡೋದಾದರೆ ತಾಜುದ್ದೀನ್ ಫಿರೋಜ್ ಶಾ ಇವರು ಪ್ರಮುಖ ಸುಲ್ತಾನರಾಗಿರ್ತಾರೆ. ಇನ್ನು ಪ್ರಸಿದ್ಧ ಶಾಹಿ ಮನೆತನಗಳು ಯಾವುವು ಅಂತ ನೋಡೋದಾದರೆ ಅದರಲ್ಲಿ ಪ್ರಮುಖವಾಗಿ ವಿಜಯನಗರ ಆದಿಲ್ ಶಾಹಿ ಮನೆತನಗಳು ಇವು ಪ್ರಮುಖ ಶಾಹಿ ಮನೆತನಗಳಾಗಿರ್ತವೆ. ಇನ್ನು ಬೀದರ್ನ ಬರೀದ್ ಶಾಹಿಗಳು ಹಾಗೆ ಗೋಲ್ಕಂಡದ ಕುತುಬ್ ಶಾಹಿಗಳು ಇವರು ಪ್ರಸಿದ್ಧ ಶಾಹಿ ಮನೆತನಗಳು. ಪ್ರಮುಖವಾದ ಪ್ರಸಿದ್ಧ ಶಾಹಿ ಮನೆತನಗಳು ಯಾವ್ಯಾವ ಅಂದರೆ ಜೈಪುರ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು ಹಾಗೆ ಗೋಲ್ಕಂಡದ ಕುತುಬ್ ಶಾಹಿಗಳು. ಸೊ ಇವರು ಪ್ರಮುಖವಾದಂಥ ಶಾಹಿ ಮನೆತನಗಳು ಅಂತ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನೀವಿಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಬಹುಮನಿ ಆದಿಲ್ ಶಾಹಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ಯಾವ ರೀತಿಯಾಗಿ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರಬಹುದು ಅಂತ ನೋಡೋದಾದರೆ ಅಲ್ಲಿ ಸಾಮರ್ಥ್ಯಗಳನ್ನು ನೀವು ಗುರುತಿಸ್ಕೊಳ್ಬೇಕು. ಸೊ ಯಾವಾಗಲೂ ಒಂದು ಮನಸ್ಸಲ್ಲಿ ನಮಗೊಂದು ಪ್ರಶ್ನೆ ಹುಟ್ಟುತ್ತೆ, ಸರ್ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಅಂದರೆ ಯಾವ ರೀತಿಯಾಗಿ ಪ್ರಶ್ನೆಗಳು ನಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಸೊ ಇದೊಂದು ನಮಗೆ ತಲೆಯಲ್ಲಿ ಬರುತ್ತೆ. ಅದಕ್ಕೆ ಪ್ರಮುಖವಾದಂಥ ಉತ್ತರ ಸಾಮರ್ಥ್ಯಗಳು, ಅಂದರೆ ಫಿರೋಜ್ ಶಾ ಮತ್ತು ಮೊಹಮ್ಮದ್ ಗವಾನ್ ಇವರ ಕೊಡುಗೆಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಅದರ ಮೇಲೆ ಅನೇಕ ಪ್ರಶ್ನೆಗಳು ಬರ್ತವೆ. ಮೊಹಮ್ಮದ್ ಅಂದರೆ ಈ ಸುಲ್ತಾನರ ಬಗ್ಗೆ, ಅದರಲ್ಲಿ ಆದಿಲ್ ಶಾಹಿಗಳ ಬಗ್ಗೆ, ಬಹುಮನಿ ಸುಲ್ತಾನರ ಸಾಹಿತ್ಯ ಕೇಳ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಒಂದು ಪ್ರಮುಖ ಕೊಡುಗೆಗಳು ಏನು ಅಂತೇಳಿ, ಹಾಗೆ ಅವರ ಒಂದು ರಾಜ್ಯ ಎಲ್ಲೆಲ್ಲಿ ಐತಿಹಾಸಿಕ ಸ್ಥಳಗಳನ್ನು ನಾವು ಗುರುತಿಸ್ಬೋದು, ಒಂದು ಆ ಒಂದು ಆದಿಲ್ ಶಾಹಿಗಳ ಒಂದು ಮನೆತನಗಳು ಎಲ್ಲೆಲ್ಲಿದ್ದವು ಅಂತಕ್ಕಂಥದ್ದು, ಹಾಗೆ ವಿಜಯಪುರ ಆದಿಲ್ ಶಾಹಿಗಳ ಪ್ರಮುಖ ಸುಲ್ತಾನರ ಬಗೆಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು, ಕಲೆ ಸಾಹಿತ್ಯ ವಾಸ್ತುಶಿಲ್ಪಗಳನ್ನು ಕುರಿತು ಅನೇಕ ಒಂದು ಜ್ಞಾನ ಇರಬೇಕಾಗತ್ತೆ. ಈಗ ನಾನೇನು ಹೇಳಿದೆ, ಇಷ್ಟು ಮಾಹಿತಿಯನ್ನು ನಾವು ಮಕ್ಕಳಿಗೆ ತಿಳಿಸುವಂಥದ್ದು. ಸೊ ಆ ಮಾಹಿತಿ ಶಿಕ್ಷಕರಾಗುವಂಥ ನಮಗೂ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇನ್ನು ಅದೇ ಥರನೇ ಈ ಬಹುಮನಿ ಆದಿಲ್ ಶಾಹಿಗಳ ಬಗ್ಗೆ ಮುಂದಿನ ಕಾನ್ಸೆಪ್ಟನ್ನು ನೋಡೋದಾದರೆ ಅಲ್ಲಿ ಇನ್ನೂ ಇಬ್ಬರು ಮನೆತನಗಳು ಇದ್ದಾವೆ. ಅಂದರೆ ಪ್ರಸಿದ್ಧ ಶಾಹಿ ಮನೆತನಗಳಲ್ಲಿ ವಿಜಯಪುರ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಮತ್ತು ಅಹಮದ್ ನಗರದ ನಿಜಾಮ್ ಶಾಹಿಗಳು, ಹಾಗೆ ಬಿರಾರ್ನ ಹಿಮದ್ ಶಾಹಿಗಳು. ಸೊ ಇವರು ಕೂಡ ಶಾಹಿ ಮನೆತನದಲ್ಲಿ ಪ್ರಮುಖವಾಗಿರತಕ್ಕಂತಹ ಮನೆತನಗಳು. ಹಾಗೆ ಈ ಶಾಹಿ ಮನೆತನಗಳಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವ್ರು ಯಾವ ಒಂದು ಕಾಲಘಟ್ಟದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂದರೆ 1580-1626 ಒಂದು ನಡುವೆ ಇವರು ಒಂದು ಆಳ್ವಿಕೆ ಇತ್ತು. ಇವರು ಒಂದು ಇವರಿಗೆ ಒಂದು ಅನೇಕ ಬಿರುದುಗಳು ಕೂಡ ಇದ್ವು, ಅದನ್ನು ನೋಡ್ಬೋದು ನಾವು. ಬಿಜಾಪುರದ ಸುಲ್ತಾನರಲ್ಲಿ ಶ್ರೇಷ್ಠನಾದ ಅರಸ ಅಂತಕ್ಕಂಥದ್ದು ನಾವು ನೋಡ್ಬೋದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವ್ರನ್ನ. ಹಾಗೆ ಅವರ ಒಂದು ಬಿರುದು ಜಗದ್ಗುರು ಬಾದಾಶಾ ಅಂಥೇಳಿ, ಅವರಿಗೆ ಹೆಸರನ್ನು ಬಿರುದನ್ನು ಕೊಟ್ಟಿರ್ತಾರೆ ಜಗದ್ಗುರು ಬಾದಾಶಾ ಅಂಥೇಳಿ. ಇವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಆ ಪುಸ್ತಕದ ಹೆಸರು ಏನಪ್ಪ ಅಂತ ಹೇಳಿದ್ರೆ ಕಿತಾಬ್ ಇ ನವರಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಕಿತಾಬ್ ಇ ನವರಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದಿರೋರು ಯಾರಪ್ಪ ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಈ ಕೃತಿಯು ಸಂಗೀತ ಕ್ಷೇತ್ರದ ಶ್ರೇಷ್ಠ ಕೃತಿಯಾಗಿದೆ. ಇಲ್ಲಿ ನಾನು ನಿಮಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸಲೇಬೇಕು ಇದರ ಬಗ್ಗೆ. ಅಂದರೆ ಜಗದ್ಗುರು ಬಾದಾಶಾ ಅಂತ ಕರೆದಿದ್ದಾರೆ ಇವರಿಗೆ. ಇವರು ಇಬ್ರಾಹಿಂ ಧರ್ಮ ಸಹಿಷ್ಣು ಸುಲ್ತಾನರಾಗಿದ್ದರು. ಅನೇಕ ಹಿಂದೂ ವಿದ್ವಾಂಸರು, ಕವಿಗಳು ಮತ್ತು ಸಂಗೀತಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ತನ್ನ ಅರಮನೆ ಮತ್ತು ಕೋಟೆಯ ದತ್ತ ದೇವಾಲಯಗಳನ್ನು ದುರಸ್ತಿ ಮಾಡಿಸಿದ್ರು ಅವರು. ನೋಡಿ, ದೇವಾಲಯಗಳನ್ನು ಈತ ಒಬ್ಬ ಮುಸ್ಲಿಂ ಆದರೂ ಕೂಡ ದೇವಾಲಯಗಳನ್ನು ದುರಸ್ತಿ ಮಾಡಿಸಿದ್ರು, ಪೂಜೆಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪ ಅಂದರೆ ಹಿಂದೂ ಮುಸ್ಲಿಂ ಸಾಂಸ್ಕೃತಿಕ ಏಕತೆಗಾಗಿ ಇಬ್ರಾಹಿಂ ಅವರು ಶ್ರಮಿಸ್ತಾರೆ. ಅಂದರೆ ಹಿಂದೂ ಮುಸ್ಲಿಂ ಇರೊಬ್ಬರೂ ಕೂಡ ಒಂದೇ ಆಗಲಿ ಅಂತಕ್ಕಂಥದ್ದು, ಸಾಂಸ್ಕೃತಿಕವಾಗಿ ಏಕತೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಉರ್ದು ಭಾಷೆಯಲ್ಲಿ ಈಗ ನಾನು ಹೇಳಿದಂಥ ಪುಸ್ತಕ ಕಿತಾಬ್ ಇ ನವರಸ್ ಅಂತಕ್ಕಂಥ ಪುಸ್ತಕವನ್ನು ಅವರು ಬರೀತಾರೆ. ಈ ಪುಸ್ತಕ ಸಂಗೀತ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಕೊಡುಗೆಯನ್ನು ತಂದುಕೊಡ್ತು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಮಾಹಿತಿ ನಿಮಗೆ ಗೊತ್ತಿರಲಿ, ಈ ಪುಸ್ತಕವನ್ನು
ಒಂದು ಸಂಗೀತವನ್ನ ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಯತ್ನಿಸಿದ್ರವರು. ಆ ಕೃತಿ ಹಿಂದೂ ದೇವತೆಗಳಾದಂತಹ ಸರಸ್ವತಿ, ಗಣಪತಿ ಮತ್ತು ಭೈರವ ಮುಂತಾದವರ ಸ್ತುತಿಯಿಂದ ಪ್ರಾರಂಭವಾಗುತ್ತೆ. ಮೂಲತಃ ಇವರು ಒಳ್ಳೆ ಒಂದು ಸಂಗೀತಗಾರರಾಗಿದ್ದರು. ಭವ್ಯ ವಾಸ್ತುಶಿಲ್ಪ ಮತ್ತು ಇನ್ನೊಂದು ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಅವ್ರದೇ ಆದಂಥ ಒಂದು ರಚನೆ ಅಂತದ್ದು ನೀವು ಇಲ್ಲಿ ನೆನಪಿಟ್ಕೊಳ್ಬೇಕು. ಹಾಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ, ಬಿಜಾಪುರ ಸುಲ್ತಾನರ ವಾಸ್ತುಶಿಲ್ಪ ಶೈಲಿ ಯಾವುದಾಗಿತ್ತು ಅಂತ ನೋಡೋದಾದರೆ ಇಂಡೋ ಇಸ್ಲಾಮಿಕ್ ಶೈಲಿ ಆಗಿತ್ತು. ಯಾವ ಶೈಲಿ? ಇಂಡೋ ಇಸ್ಲಾಮಿಕ್ ಶೈಲಿ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲ್ಪಡುವುದು ಇಬ್ರಾಹಿಂ ರೋಜಾ ಅದನ್ನು, ಅಂದರೆ ಇಬ್ರಾಹಿಂ ರೋಜಾ ಅಂತ ನಾನು ಆಗಲೇ ಹೇಳಿದೆ, ಆ ಭವ್ಯವಾದಂಥ ರಚನೆ. ಸೊ ಅದನ್ನು ನಾವೇನಂತ ಕರಿತೀವಿ, ದಕ್ಷಿಣ ಭಾರತದ ಒಂದು ತಾಜ್ ಮಹಲ್ ಅಂತೇಳಿ ಕರಿತೀವಿ, ಅದನ್ನು ಇಬ್ರಾಹಿಂ ರೋಜಾ ಅಂತ ಹೇಳಿ ಕರಿತೀವಿ. ಇದನ್ನು ನಿರ್ಮಿಸಿದವರು ನಾನಾಗಲೇ ಹೇಳಿದಂಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಕೂಡ ನಿಮಗೆ ಯಾವುದೇ ಒಂದು ವಿಧವಾಗ ಬರಬಹುದು. ಅಂದರೆ ಹೀಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಅಲ್ಲ. ಈಗ ಇಬ್ರಾಹಿಂ ರೋಜಾ ಇದನ್ನ ಭವ್ಯವಾದಂತಹ ರಚನೆಯನ್ನ ಮಾಡಿದ್ದು ಯಾರು, ಅಥವಾ ಇದು ಏನು ಅಂದರೆ ಒಂದು ವಾಸ್ತುಶಿಲ್ಪ, ಅದು ನಿಮ್ಗೆ ಗೊತ್ತಿರಲಿ, ವಿಜಯಪುರದಲ್ಲಿದೆ ಅದು. ಹಾಗೆ ಮುಂದಿನ ಕಾನ್ಸೆಪ್ಟ್, ಭಕ್ತಿ ಎಂಬ ಪದದ ಉತ್ಪತ್ತಿ ಸಂಸ್ಕೃತದ ಬುಜ್ ಎಂಬ ಪದದಿಂದ ಬಂದಿದೆ. ಬುಜ್ ಅಂದರೆ ಜ್ಞಾನ, ಭಕ್ತಿ ಅಂದರೆ ಬುಜ್ ಅಂತಾರೆ. ಬುಜ್ ಅಂದರೆ ಒಂದು ಮಾತನ್ನು ನೀವು ನೆನ್ಪಿಟ್ಕೊಳ್ಬೇಕು. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಹೇಳಿದ್ರೆ ಅದು ಪುರಂದರದಾಸರು. ಸಾಕಷ್ಟು ಬಾರಿ ಈ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಿರ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ಯಾರನ್ನ? ಪುರಂದರದಾಸರನ್ನ. ಅದಕ್ಕೂ ಮುಂಚೆ ಸರ್, ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆ ಇದ್ರ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು ನಮಗೆ ಕೇಳಬಹುದು ಪರೀಕ್ಷೆಗಳಲ್ಲಿ ಅಂತ ನೀವು ಕೇಳಿದ್ರೆ, ನಾನು ಆಗಲೇ ಹೇಳಿದಂಗೆ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಪ್ರಮುಖವಾಗಿ ಅಲ್ಲಿ ಸಾಮರ್ಥ್ಯಗಳನ್ನು, ಯಾವ ರೀತಿಯಾಗಿ ಭಕ್ತಿ ಪಂಥದ ಬೋಧನೆಗಳು ಸಾಮಾಜಿಕ ಸಾಮರಸ್ಯಕ್ಕೆ ನೀಡಿದ ಕೊಡುಗೆಗಳು ಇದನ್ನು ಅರ್ಥ ಮಾಡಿಕೊಂಡಿರಬೇಕು. ಹಾಗೆ ದಾಸರ ಮತ್ತು ಸಂತರ ಬೋಧನೆಗಳನ್ನು ಅರಿತು ಮೈಗೂಡಿಸಿಕೊಂಡಿರಬೇಕು ನಾವು. ಹಾಗೆ ಸೂಫಿ ಬೋಧಿಸಿದ ವಿಶಿಷ್ಟವಾದಂತಹ ತತ್ವಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಆ ನಿಟ್ಟಿನಲ್ಲಿ ಆ ತತ್ವಗಳು ಯಾವು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದಷ್ಟು ಸಾಮರ್ಥ್ಯಗಳು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಮೇಲೆ ಇರುವಂತಹ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ಅಲ್ಲಿ ನೀವು ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ ಅಂದರೆ, ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರಾಗಿರ್ತಾರೆ, ಭಕ್ತಿ ಅಂದರೆ ಬುಜ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ, ಬುಜ್ ಅಂದರೆ ಜ್ಞಾನ ಅಂತ. ಹಾಗೆ ಕನಕದಾಸರ ಪ್ರಮುಖ ಕಾವ್ಯಗಳು ಯಾವುವು ಅಂತ ನೋಡೋದಾದರೆ ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹಾಗೆ ಮೋಹನ ತರಂಗಿಣಿ. ಸೊ ಇವು ಕನಕದಾಸರ ಪ್ರಮುಖ ಕಾವ್ಯಗಳು. ಇವುಗಳ ಬಗ್ಗೆ ನೀವು ಕೇಳಿರ್ಬೋದು, ಅನೇಕ ಪದ್ಯಗಳನ್ನು ಕೂಡ ನಾವು ಓದಿದ್ದೀವಿ, ನಮ್ಮ ಒಂದು ಪ್ರೈಮರಿ ಸಿಲೆಬಸ್ಗಳಲ್ಲಿ ಇತ್ತು ಅದು. ಹಾಗೆಯೇ ರಾಮಚರಿತ ಮಾನಸ ಎಂಬ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ ತುಳಸಿದಾಸರು. ಇದು ಹಿಂದಿ ಸಾಹಿತ್ಯದ ಶ್ರೇಷ್ಠ ಕೃತಿಯಾಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮೋಹನ ತರಂಗಿಣಿ, ಕನಕದಾಸರು. ಹಾಗೆ ಇಲ್ಲಿ ನಿಮಗೆ ಕೊಡಬಹುದು ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತೆ ಅಂತ ಕೊಟ್ಟು ಇನ್ನೊಂದು ನಿಮಗೆ ರಾಮಚರಿತ ಮಾನಸ ಅಂತ ಕೊಡಬಹುದು. ಸೊ ಅಲ್ಲಿ ಸ್ವಲ್ಪ ಡಿಫರೆನ್ಸು, ಅದು ಕನಕದಾಸರು ಬರೆದಿರುವಂಥ ಪುಸ್ತಕಗಳು ಅಂದರೆ ಕಾವ್ಯಗಳು ಬೇರೆ ಆಗ್ತವೆ. ಇದು ತುಳಸಿದಾಸರು ಬರೆದಿರ್ತಕ್ಕಂತಹ ಸಾಹಿತ್ಯ ಶ್ರೇಷ್ಠವಾದಂಥ ಕೃತಿ ರಾಮಚರಿತ ಮಾನಸ ಅಂತಕ್ಕಂಥದ್ದು. ತುಳಸಿದಾಸರ ಒಂದು ಹಿಂದಿ ಒಂದು ಭಾಷೆಯಲ್ಲಿ ಆ ಸಾಹಿತ್ಯವನ್ನು ನಾವು ನೋಡ್ಬೋದು. ಹಾಗೆ ಕಲಿಯುಗ ರಾಧೆ, ಕಲಿಯುಗದ ರಾಧೆ ಎಂದು ಯಾರನ್ನ ಕರೀತಾರೆ ಅಂದರೆ ಮೀರಾಬಾಯಿ ಅವರನ್ನ ಕರೀತಾರೆ. ಮೀರಾಬಾಯಿ ಅವರನ್ನ ಕಲಿಯುಗದ ರಾಧೆ ಅಂತೇಳಿ ನಾವು ಕರಿತೀವಿ. ಹಾಗೆ ಇನ್ನೊಂದು ನಿಮಗೆ ಕನಕದಾಸರ ಒಂದು ಅಂಕಿತನಾಮ ಯಾವುದು? ಆದಿಕೇಶವ, ಕಾಗಿನೆಲೆ, ಕನಕದಾಸರು ಅಂತ ಹೇಳಿ ಹೇಳ್ತೀವಿ. ಆ ಥರದ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ಈ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು. ಹಾಗೆ ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆಯನ್ನು ಈ ರೀತಿ ಕರೆಯಲಾಗುತ್ತಿತ್ತು. ಸೊ ಯಾವ ರೀತಿ ಕರೀತಾರೆ ಕಂದಾಯದ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ? ಅಂದರೆ ಶಿವಪ್ಪ ನಾಯಕನ ಶಿಸ್ತು ಅಂತ ಕರೀತಾರೆ. ನೋಡಿ, ಶಿವಪ್ಪ ನಾಯಕನ ಒಂದು ತೆರಿಗೆ ವ್ಯವಸ್ಥೆ ಅಂದರೆ ಟ್ಯಾಕ್ಸ್ ಏನಂತೀವಿ, ಕಂದಾಯ ಅಂತ ಕರಿತೀವಿ, ಅದನ್ನು ಶಿಸ್ತು ಅಂತ ಕರೀತಾರೆ. ಹಾಗೆ ಹಿರಿಯ ಕೆಂಪೇಗೌಡನಿಗೆ ಇದ್ದಂಥ ಬಿರುದು ಯಾವುದು ಅಂದರೆ ಪ್ರಜಾವತ್ಸಲ ಅಂತಕ್ಕಂಥದ್ದು. ಯಾವುದು? ಪ್ರಜಾವತ್ಸಲ, ಹಿರಿಯ ಕೆಂಪೇಗೌಡನಿಗೆ ಇದ್ದಂಥ ಪ್ರಮುಖವಾದಂಥ ಒಂದು ಬಿರುದು. ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕಾಗತ್ತೆ ಈ ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟಂತೆ. ನಾನು ನಿಮಗೆ ಹೇಳಿದ್ದೆ ಅಲ್ಲಿ ರಾಮಧಾನ್ಯ ಚರಿತೆ ಎಂಬ ಷಟ್ಪದಿಯನ್ನು ಕೂಡ ನಾವು ಅಲ್ಲಿ ಗಮನಿಸ್ಬೋದು. ಮತ್ತು ಅಲ್ಲಿ ಯಾರ್ಯಾರ ಬಗ್ಗೆ ಕಲಿಬೇಕಾಗುತ್ತೆ, ಪ್ರಮುಖ ಅಂಶಗಳನ್ನು ನೋಡಬೇಕು ಅಂದರೆ ಪ್ರಮುಖವಾಗಿ ಶಿಶುನಾಳ ಶರೀಫರು,
ಅಂದ್ರೆ ಕರ್ನಾಟಕದ ಕಬೀರ ಅಂತ ಹೇಳಿ ಕರಿತೀವಿ ಅವರನ್ನ, ಶಿಶುನಾಳ ಶರೀಫರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಇನ್ನು ಕಬೀರ್ ದಾಸರ ಬಗ್ಗೆ ಗೊತ್ತಿರಬೇಕಾಗತ್ತೆ, ಸೊ ಇನ್ನು ಗುರುನಾನಕ್ ರವರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಅವರ ಗ್ರಂಥ ಸಾಹೇಬ್ ಅಂತಕ್ಕಂತ ಒಂದು ಸಿಖ್ಖರ ಪವಿತ್ರ ಗ್ರಂಥ, ಅದು ನಿಮಗೆ ಅದರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಹಾಗೇನೆ ತುಳಸಿದಾಸರ ಬಗ್ಗೆ ನಾನಾಗಲೇ ಹೇಳಿದೆ, ರಾಮಚರಿತ ಮಾನಸ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ರು. ಅದು ಹಿಂದಿಯಲ್ಲಿ ಪ್ರಮುಖವಾದಂತಹ ಒಂದು ಗ್ರಂಥ ಆಗಿತ್ತು, ಶ್ರೇಷ್ಠವಾದ ಗ್ರಂಥ ಅಂತ ನಿಮಗೆ ಗೊತ್ತಿರಲಿ. ಹಾಗೆ ಮೀರಾಬಾಯಿ ಅವರ ಬಗ್ಗೆ ನಾನು ಆಗಲೇ ನಿಮಗೆ ಹೇಳಿದ್ದೀನಿ. ಇನ್ನು ಚೈತನ್ಯರು ಅಂತ ಇದ್ದಾರೆ, ಅಂದರೆ ಚೈತನ್ಯರನ್ನು ನಾವು ಅವರ ಒಂದು ಮೂಲ ಹೆಸರು ವಿಶ್ವಂಭರ ಅಂತ ಹೇಳಿ, ಸೊ ಅವರು ಕೂಡ ನಾವು ನೋಡ್ಬೋದು. ಅವರನ್ನು ಚೈತನ್ಯ ಮಹಾಪ್ರಭುಗಳು ಅಂತ ಕೂಡ ಕರಿತಾ ಇದ್ರು. ಇನ್ನು ಸೂಫಿ ಪರಂಪರೆಗೆ ಸಂಬಂಧಪಟ್ಟಂತೆ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗತ್ತೆ. ಅದರ ನಂತರ ಬರ್ತಕ್ಕಂಥದ್ದೇ ಈ ನಾಯಕರು, ಪಾಳೆಗಾರರು ಮತ್ತು ನಾಡಪ್ರಭುಗಳ ಬಗ್ಗೆ. ಅದರಲ್ಲಿ ಪ್ರಮುಖವಾಗಿ ನಾನು ಆವಾಗಲೇ ಹೇಳಿದೆ, ಶಿವಪ್ಪ ನಾಯಕರು ಕಂದಾಯ ವ್ಯವಸ್ಥೆಯನ್ನು ಏನಂತ ಕರೆದಿದ್ದಾರೆ, ಅವರು ಶಿವಪ್ಪ ನಾಯಕನ ಶಿಸ್ತು ಅಂತ. ಹಾಗೆ ಹಿರಿಯ ಕೆಂಪೇಗೌಡರಿಗೆ ಇದ್ದಂಥ ಬಿರುದು ಪ್ರಜಾ ವತ್ಸಲ ಅಂತಕ್ಕಂಥದ್ದು. ಇನ್ನು ಮೈಸೂರು ಒಡೆಯರ ಮೊದಲ ಒಂದು ದೊರೆ ಯಾರು ಅಂತ ನೋಡೋದಾದರೆ, ಮೈಸೂರಿನ ಒಡೆಯರಲ್ಲಿ ಮೊದಲನೇ ದೊರೆಯಾಗಿದ್ದರು ಯಾರಾಗಿದ್ದವರು, ಯದುರಾಯರಾಗಿದ್ದರು. ಅವರ ಲಾಂಛನ ಗಂಡಬೀರುಂಡ ಆಗಿತ್ತು. ಇನ್ನು ಅಠಾರ ಕಚೇರಿಯನ್ನು ಸ್ಥಾಪನೆ ಮಾಡಿದವರು ಚಿಕ್ಕದೇವರಾಜ ಒಡೆಯರವರು. ಇದು 18 ಶಾಖೆಗಳನ್ನು ಒಳಗೊಂಡಂಥ ಒಂದು ಕಚೇರಿ ಆಗಿತ್ತು. ಹಾಗೆ ಚಿಕ್ಕದೇವರಾಜ ಒಡೆಯರಿಗಿದ್ದಂಥ ಬಿರುದು ನವಕೋಟಿ ನಾರಾಯಣ. ಚಿಕ್ಕದೇವರಾಜರಿಗೆ ಇದ್ದಂಥ ಬಿರುದು ನವಕೋಟಿ ನಾರಾಯಣ. ಆಂಗ್ಲ ಮೈಸೂರು ಕದನಗಳು ಯಾರ್ಯಾರ ನಡುವೆ ನಡೀತು ಅಂತ ನೋಡೋದಾದರೆ, ಆಂಗ್ಲೋ ಮೈಸೂರು ಕದನಗಳು ಟಿಪ್ಪು, ಹೈದರಾಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೀತು. ಹೈದರಾಲಿ ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷರಿಗೆ ಆಂಗ್ಲೋ ಮೈಸೂರು ಕದನಗಳು ನಡೆದವು. ಮೊದಲನೇ ಆಂಗ್ಲೋ ಮೈಸೂರು ಕದನ. ಈ ಆಂಗ್ಲೋ ಮೈಸೂರು ಕದನಗಳ ಒಂದು, ಅದಕ್ಕಿಂತ ಮುಂಚೆ ಮೈಸೂರಿನ ಒಡೆಯರ ಬಗ್ಗೆ, ಅಂದರೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಗೊತ್ತಿರಬೇಕು ಅಂತ ನಾನು ಆಗಲೇ ಹೇಳಿದೆ, ಸಾಮರ್ಥ್ಯಗಳು ಗೊತ್ತಿರಬೇಕು. ಸೊ ಯಾವ ರೀತಿಯಾಗಿ ನಾವು ಓದಬೇಕು, ಯಾವೆಲ್ಲ ಸಾಮರ್ಥ್ಯಗಳನ್ನು ಇದ್ದಾವೆ ಅಂತ ನಾವು ಸ್ವಲ್ಪ ಅದನ್ನು ನೋಡೋದಾದರೆ, ಚಿಕ್ಕ ದೇವರಾಜನ ಜನಮುಖಿ ಸಾಧನೆಗಳನ್ನು ತಿಳ್ಕೊಂಡಿರಬೇಕು, ಬ್ರಿಟಿಷರ ವಿರುದ್ಧ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಹೇಗೆ ಹೋರಾಟವನ್ನು ಮಾಡಿದರು ಮತ್ತು ಕಾರಣಗಳೇನು, ಅದಕ್ಕೆ ಆದಂಥ ಪರಿಣಾಮಗಳು, ಮತ್ತು ಯಾರು ಗೆದ್ದರು ಯಾರಿಲ್ಲ ಅಂತಕ್ಕಂಥದ್ದು, ಮತ್ತು ಯಾವಾಗ ನಡೆಯಿತು, ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳಿತು ಅಂತ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಸಾಧನೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಮಾಜಮುಖಿ ಸಾಧನೆಗಳು, ಮತ್ತು ಮೈಸೂರು ರಾಜ್ಯದ ಚಾರಿತ್ರಿಕ ಸ್ಥಳಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇದಷ್ಟು ಸಾಮರ್ಥ್ಯಗಳನ್ನು ನೀವು ಕಲಿತ ನಂತರ ಒಂದು ಆಂಗ್ಲೋ ಮೈಸೂರು ಯುದ್ಧ ಮೇಲೆ ಒಂದು ಖಂಡಿತ ಪ್ರಶ್ನೆಗಳು ಬಂದೇ ಬರುತ್ತೆ ನಿಮಗೆ. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹೈಲೈಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಬೇಕಂತ ಇದ್ದೀನಿ. ನೋಡೋಣ, ಮೊದಲನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು, 1767 1769 ನಡುವೆ ನಡೀತು. ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೀತು. ಹೈದರಾಲಿ ಜಯದೊಂದಿಗೆ ಮದ್ರಾಸ್ ಒಪ್ಪಂದದಿಂದ ಅಂತ್ಯವಾಯಿತು. ನೋಡಿ, ಯಾರು ಗೆದ್ರು ಅಂದರೆ ಹೈದರಾಲಿ ಅವರು. ಮದ್ರಾಸ್ ಒಪ್ಪಂದದೊಂದಿಗೆ ಅಂತ್ಯವಾಯಿತಿದು. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಸೊ ಈ ಒಂದು ಯುದ್ಧ 1780-1784 ನಡೀತು. ಇದು ಮಂಗಳೂರು ಒಪ್ಪಂದದೊಂದಿಗೆ ಅಂತ್ಯವಾಯಿತು. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790-92 ನಡೀತು. ಈ ಯುದ್ಧ ಟಿಪ್ಪು ಮತ್ತು ಬ್ರಿಟಿಷರೊಂದಿಗೆ ನಡೆಯಿತು. ಇದು ಶ್ರೀರಂಗಪಟ್ಟಣದ ಒಪ್ಪಂದದೊಂದಿಗೆ ಅಂತ್ಯವಾಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳಿತು ಅಂದರೆ, ಅದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಯಾಯಿತು. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1798-99 ನಡೀತು. ಸೊ ಇದು ನಮ್ಮ ರಾಜ್ಯ, ಈ ಯುದ್ಧ ನಡೆದ ನಂತರ ನಮ್ಮ ರಾಜ್ಯವು ಬ್ರಿಟಿಷರ ಆಶ್ರಿತ ಒಂದು ರಾಜ್ಯ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈ ನಾಲ್ಕು ಪ್ರಮುಖವಾದ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಿಮಗೆ ಅಷ್ಟು ಮಾಹಿತಿ ನೆನಪಿರಬೇಕು. ಇನ್ನು ಯಾರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಲಾಯಿತು ಅಂತ ನೋಡೋದಾದರೆ, 10ನೇ ಚಾಮರಾಜ ಒಡೆಯರ್ ಬದಲಿ ಇವರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದರು. ಆರಂಭವಾದ ವರ್ಷ 1881. ಸೊ ಆ ಸಂದರ್ಭದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ. ಸೊ ಈ ರೀತಿಯಾಗಿ ಪಾಯಿಂಟ್ಸ್ ನೋಟ್ಸ್ಗಳನ್ನು ಮಾಡಿಕೊಂಡು ನೀವು ಅಭ್ಯಾಸ ಮಾಡಬೇಕು. ಇದರ ಮುಖಾಂತರ ನೀವು ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳಿದ್ರೂ ಒಂದಷ್ಟು ಹೈಲೈಟ್ಸ್ ಆಗಿ ನೀವು ಏನು ಮಾಡ್ಬೋದು ಅಂದರೆ ಕಲ್ತಿರ್ಬೋದಾಗುತ್ತೆ. ಯಾವ ಪ್ರಶ್ನೆಗಳು ಕೂಡ ನಿಮಗಲ್ಲಿ ಮಿಸ್ ಆಗೋದಿಲ್ಲ ಮತ್ತು ಪರೀಕ್ಷೆಗಳಲ್ಲಿ ಖಂಡಿತ ಅಂಕಗಳು ಬಂದೇ ಬರ್ತವೆ. ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳಾಗಿರ್ಬೋದು, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಾಧನೆಗಳಾಗಿರ್ಬೋದು, ಅವರ ಒಂದು ಕೊಡುಗೆಗಳ ಬಗ್ಗೆ ನಿಮಗೆ
ಖಂಡಿತ ನೆನಪಿರಬೇಕಾಗತ್ತೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ 1955. ಆ ಒಂದು ಅದರ ಬಗ್ಗೆ ಕೂಡ ಮತ್ತು ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದರು ಅಂತಕ್ಕಂಥದ್ದು, ಹಾಗೆ ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಇದಷ್ಟನ್ನು ಓದ್ಕೊಳ್ಳಿ. ಪ್ರಮುಖವಾಗಿ ಏನು ಮಾಡಬೇಕು ಅಂತ ನಾನು ಹೇಳಿದ್ದೆ, ಸಾಮರ್ಥ್ಯಗಳನ್ನು ನೀವು ಕಲಿಬೇಕಾಗತ್ತೆ. ಸೊ ಸಾಮರ್ಥ್ಯಗಳ ಅನುಸಾರವಾಗಿ ನೀವು ಅಭ್ಯಾಸ ಮಾಡಿದ್ದೆ ಆದರೆ ನೀವು ಸಕ್ಸಸ್ಸನ್ನು ಖಂಡಿತ ತಗೊಳ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದರೆ ಮುಂದಿನ ಒಂದು ವಿಡಿಯೋ ತಯಾರಿನ ನಾನು ಮಾಡ್ಕೊಳ್ತೀನಿ. ಮತ್ತು ನೀವೇ ಹೇಗೆ ಪಾಯಿಂಟ್ಸ್ ನೋಟ್ಸ್ಗಳನ್ನು ಮಾಡ್ಕೊಳ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.